ಇನ್ನೊಂದ್ಸಲ ಕೇಳಿ, ಇನ್ನೊಂದ್ಸಲ ಕೇಳಿ. ನನ್ನ ಹೆಸರು ಗಂಗಾಧರ್. ನನ್ನ ಕ್ವಶನ್ ಫಸ್ಟ್ ಏನಂದ್ರೆ, ಈಗ ಹಮಾಸ್ ಬಗ್ಗೆ ಮಾಡ್ತಿರೋದು, ಅವ್ರು ಟೆರರಿಸ್ಟ್ ಅದು ಇದು ಅಂತ ನೀವು ಕ್ವಶನ್ ಮಾಡ್ತಿದ್ದೀರಾ, ನೀವು ಹೇಳ್ತಿದ್ದೀರಾ ಓಕೆ. ಇಸ್ರೇಲ್ ಬಗ್ಗೆನು ಅದು ಮಾಡ್ಬೋದಿತ್ತು, ನೀವು ಅವ್ರನ್ನ ಟೆರರಿಸ್ಟ್ ಅಂತ ಹೇಳೋದ್ರಿದ್ರಂದ್ರೂ ಓಕೆ. ಬಟ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಏಕೆ ಇಸ್ರೇಲ್ನ ನೀವು ನಿಮ್ಮ ಪರವಾಗಿ ಮಾತಾಡ್ತಿದ್ದೀರಾ? ಏನಾದರೂ ಅಲ್ಲಿ ನಿಮ್ಮ ಎಗೇನೆಸ್ಟ್ ಏನಾದರೂ ಇದೆಯಾ ಅಂತ? ಅವ್ರ ಬಗ್ಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ? ಇಸ್ರೇಲ್ನೇ ಯಾಕೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ? ಸಿ, ಐ ಆಮ್ ನಾಟ್ ಅ ಸ್ಪೋಕ್ಸ್ ಪರ್ಸನ್. ಅದ್ರ ಬಗ್ಗೆ ಸ್ಪಷ್ಟತೆ ಇರಲಿ. ನನಗೊಂದು ಪರಿಕಲ್ಪನೆ ಇದೆ. 1990 ನಾಟ್ ಲಾಂಗ್ ಬಿಫೋರ್, 5 ಲಕ್ಷ ಕಾಶ್ಮೀರಿ ಪಂಡಿತರನ್ನು ಹೊಡೆದು ಹೊರಗೆ ಹಾಕಲಾಯಿತು. ಮಾರಣಹೋಮಲ್ಲಿ ನಡೆದಿದ್ದು, ಒಬ್ಬ ಟೆರರಿಸ್ಟ್ಗೆ ಶಿಕ್ಷೆ ಕೊಟ್ಟ ಕಾರಣಕ್ಕಾಗಿ ಜಡ್ಜನ್ನು ಮಾರ್ಕೆಟ್ನಲ್ಲಿ ಕೊಂದು ಜಡ್ಜಿನ ಸುತ್ತ ವೆಪನ್ ಹಿಡ್ಕೊಂಡು ಡಾನ್ಸ್ ಮಾಡ್ತಾರೆ. ಆ ಪಂಡಿತರು ಹರಿದು ಹಂಚಿ ಹೋಗಿದ್ದಾರೆ, ಕೆಲವು ಕಡೆ ಬೀದಿಲಿ ಬದುಕ್ತಿದ್ದಾರೆ. ಅವರ ಸ್ವಂತ ಮನೆಗಳು, ಉದ್ಯೋಗಗಳು, ಗಳಿಕೆ ಎಲ್ಲನೂ ಬಿಟ್ಟು ಬಂದ್ಬಿಟ್ರು ಅವರು ಪ್ರಾಣ ಉಳಿಸ್ಕೋಬೇಕು ಅಂತ. ಹಂಗೆ ಒಂದು ಕಾಲದಲ್ಲಿ ಈ ಯಹೂದಿಗಳು ಹೋದರು. ಅವ್ರಿಗೆ ಮತ್ತೆ ತಮ್ಮ ಜಾಗಕ್ಕೆ ತಾವು ಬರಬೇಕು ಅನ್ನೋ ಇಚ್ಛೆ ಬಂತು. ಯಾಕಂದ್ರೆ ಬದುಕೋಕ್ಕಾಗಲಿಲ್ಲ ಎಲ್ಲೂ. 1920 ಬರೋಕ್ಕೆ ಶುರು ಮಾಡಿದ್ರು, 1948 ಘೋಷಣೆ ಮಾಡ್ಕೊಂಡ್ರು. ಇನ್ನೊಂದು ಸರ್, ಅಲ್ಲ ಒಂದೇ ನಿಮಿಷ, ಒಂದೇ ನಿಮಿಷ. ಮುಂದೊಂದು ದಿವಸ ಯಾವತ್ತಾದರೂ ಕಾಶ್ಮೀರಿ ಪಂಡಿತರು ತಮ್ಮ ಜಾಗಕ್ಕೆ ತಾವು ವಾಪಸ್ ಬರಬೇಕು ಅಂತ ನಿರ್ಧರಿಸಿದರೆ, ಪ್ರಯತ್ನ ಪಟ್ಟರೆ, ಅದನ್ನು ನಾನು ಬೆಂಬಲಿಸ್ತೀನಿ. ಅದರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ದೇರ್ ಆರ್ ಸಿಮಿಲಾರಿಟೀಸ್. ನಾನೊಬ್ಬ ಭಾರತೀಯ ಅಂತ ಹೇಳಕ್ ಇಷ್ಟ, ಬಟ್ ನಾನೊಬ್ಬ ದಲಿತ ಅನ್ನೋದಕ್ಕೆ ತುಂಬ ಹೆಮ್ಮೆ ಇದೆ. ಕಾಶ್ಮೀರಿ ಫೈಲ್ಸ್ ಬಗ್ಗೆ ನೀವು ಇಷ್ಟೊಂದು ಹೇಳ್ತಿದ್ದೀರಾ, ಯಾವತ್ತಾದರೂ ನಮ್ಮ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜನಸಂ ಅಂತ ಪ್ರತಿಯೊಬ್ಬ ಕರೆಕ್ಟಾಗಿ ಹೇಳೋದಂದ್ರೆ ಒಬ್ಬ ದಲಿತ. ನಾನು ಹೇಳ್ತೀನಿ, ಇವರು ನಮ್ಮವರೇ, ಹಿಂದೂಗಳು ನಮ್ಮವರೇ, ಆರ್ ಎಸ್ ಎಸ್ ನಮ್ಮದೇ, ಒಬ್ಬ ಮುಸ್ಲಿಮ್ಸ್ ಇದ್ದವರು ಎಲ್ಲರೂ ನಮ್ಮದೇ ಅನ್ನೋದಕ್ಕೆ ನಾವು ದಲಿತ ಅಂತ ಒಪ್ಕೊತೀವಿ. ಯಾವತ್ತಾದರೂ ಒಬ್ಬ ದಲಿತರ ಬಗ್ಗೆ ಅನ್ಯಾಯ ಆದಾಗ, ನೀವು ಪ್ರೊಟೆಸ್ಟ್ ಮಾಡೋದಕ್ಕೆ ಹೋದಾಗ ನೀವು ಅವ್ರ ಬಗ್ಗೆ ಮಾತಾಡಿದ್ದೀರಾ? ನೀವು ಸುಮ್ಮನೆ ನಮ್ಮಲ್ಲಿ ಎಕ್ಸಾಂಪಲ್ಗೆ ಹೇಳ್ತೀನಿ. ಒಂದು ಕವರ್ ಸ್ಟೋರಿ ಅಂತ ಒಂದು ಸಿರೀಸ್ ಬರುತ್ತೆ, ಕವರ್ ಸ್ಟೋರಿ ಅಂತ ಸಿರೀಸ್. ಸರ್, ಇನ್ನೊಂದು ಒಂದೇ ಪ್ರಶ್ನೆ ಒಂದು ಹೇಳಿದ್ದೀರಿ, ನೀವು ಉತ್ತರ ತಗೋಬೇಕು. ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಅಸ್ಪೃಶ್ಯತೆ ಈಗಲೂ ಹೆಂಗೆ ನಡೀತಾ ಇದೆ ಅಂತ ಒಂದು ಸ್ಟಿಂಗ್ ಆಪರೇಷನ್ ಮಾಡಿದ್ವಿ ನಾವು. ಹಳ್ಳಿ ಮಧ್ಯದ ಬಾವಿಯನ್ನು ಮುಟ್ಟಂಗಿಲ್ಲರಿ ದಲಿತರು. ಅವ್ರು ಬಂದು ಇದನ್ನಿಟ್ಟು, ಪಾತ್ರೆ ಇಟ್ಟು ಕಾಯ್ಬೇಕು. ಮೇಲ್ವರ್ಗದವರು ಯಾರಾದರೂ ಬಂದು ನೀರು ಸೇದಿ ನೀರು ಹಾಕಿದ್ರೆ ಮನೆಗೆ ತಗೊಂಡು ಹೋಗ್ಬೇಕು. ಅದರದ್ದು ಸಿರೀಸ್ ಮಾಡಿದ್ವಿ. ಆದರೆ ಇದು ಒಂದೇ ಅಲ್ಲ, ನಾನು ಹೇಳೋದು ಇದು ಒಂದೇ ಅಲ್ಲ. ಅಸ್ಪೃಶ್ಯತೆ ತಪ್ಪಲ್ಲ ಅಂತ ಯಾರಾದರೂ ಹೇಳಿದ್ರೆ ಈ ಜಗತ್ತಿನಲ್ಲಿ ಏನೂ ತಪ್ಪಲ್ಲ, ಎಲ್ಲವೂ ಸರಿನೇ, ಎಲ್ಲವೂ ಸರಿನೇ. ನೀವು ಅಸ್ಪೃಶ್ಯತೆ ವಿಷಯದಲ್ಲಿ, ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವ ವಿಷಯದಲ್ಲಿ ನನ್ನ ಕಮಿಟ್ಮೆಂಟನ್ನು ಯಾವತ್ತೂ ಪ್ರಶ್ನೆ ಮಾಡಬೇಡಿ. ಮಾಧ್ಯಮಕ್ಕೆ ಬಂದ ಮೇಲಲ್ಲ, ಮೀಡಿಯಾಗೆ ಬಂದ ಮೇಲಿನ ಕಮಿಟ್ಮೆಂಟ್ ಅಲ್ಲ. ನಾನು ಚಿಕ್ಕ ವಯಸ್ಸಿನಿಂದಲೂ, ನಾನು ಉತ್ತರ ಕರ್ನಾಟಕದ ಒಂದು ಹಳ್ಳಿಯಿಂದ ಬಂದಿದ್ದೀನಿ, ನನ್ನ ಸುತ್ತಲೂ ನಡೀತಾ ಇತ್ತು ಅದು. ಆವಾಗ ನಾನು ನಡೆಸಿದ ಹೋರಾಟಗಳು ಮತ್ತು ಆವಾಗ ನನ್ನ ಊರಿನಲ್ಲಿ ನಾನು ತಂದಂಥ ಬದಲಾವಣೆಗಳು, ಬೋಸ್ಟ್ ಮಾಡ್ಕೊಳ್ಳೋದಕ್ಕಲ್ಲ, ಈಗಲೂ ಖುಷಿಯಾಗುತ್ತೆ ನನಗೆ. ನಾನು ಚಿಕ್ಕವನಿದ್ದಾಗ ಒಂದು ಹೋರಾಟವನ್ನು ಸಂಘಟಿಸುವುದಕ್ಕಿಂತ ಮುಂಚೆ ಕಟಿಂಗ್ ಸಲೂನ್ಗಳಲ್ಲಿ ದಲಿತರಿಗೆ ಪ್ರವೇಶ ಇರಲಿಲ್ಲ, ದಲಿತರು ಹೇಗೇರ್ ಕಟ್ ಮಾಡ್ತಿರಲಿಲ್ಲ. ಚಹಾದ ಅಂಗಡಿಗಳು, ಹೋಟೆಲ್ ಅಂದರೆ ಸ್ವಲ್ಪ ಸೊಫಿಸ್ಟಿಕೇಟೆಡ್, ಚಹಾದ ಅಂಗಡಿಗಳೆಲ್ಲ ಬಂದರೆ ದಲಿತರಿಗೆ ಪ್ರತ್ಯೇಕವಾಗಿ ತಟ್ಟೆ ಇಡ್ತಿದ್ರು. ಈಗ ನಾನು ಊರಿಗೆ ಹೋದರೆ ನನಗೆ ಒಂದು ಖುಷಿಯಾಗುತ್ತೆ, ಆ ಅಸ್ಪೃಶ್ಯತೆ ಇಲ್ಲ ಅಂತ. ಯಾಕಂದರೆ ಮಾಡಿದ್ವಿ ಆವಾಗಿನ ಕಾಲಕ್ಕೆ. ಆವಾಗೇ ನನಗೇನು ಮೀಡಿಯಾ ಕಮಿಟ್ಮೆಂಟು ಯಾರಿಗೂ ಹೇಳ್ಕೋಬೇಕು ಇರಲಿಲ್ಲ. ನಾನೊಬ್ಬ ವಿದ್ಯಾರ್ಥಿ ಅಷ್ಟೇ, ಐ ಕಾಂಟ್ ಸಿ ಇಟ್. ನನ್ನ ಜೊತೆಗೆ ಹುಟ್ಟಿದ ಫೆಲೋ ಇಂಡಿಯನ್ ಒಬ್ಬ ಹಂಗೆ ಅನುಭವಿಸೋದನ್ನು ನನಗೆ ನೋಡೋದಕ್ಕಾಗೋದಿಲ್ಲ ಅಂತ. ಸೊ ಡೋಂಟ್ ಕ್ವಶನ್ ಮೈ ಕಮಿಟ್ಮೆಂಟ್ ಅಬೌಟ್ ಇಟ್. ಸೊ ಇನ್ನೊಂದು, ನಾನು ಲಾಸ್ಟ್ ಇಯರ್ 2022 ಜುಲೈ ಉದಯ್‌ಪುರ್, ರಾಜಸ್ಥಾನ್ ಉದಯ್‌ಪುರ್ ಹೋದಾಗ, ಅಂದರೆ ನನ್ನ ಕೆಲಸದ ನಿಯಮಿತ, ಅಲ್ಲಿ ಒಂದು ದಂಗೆ ಬೀಳುತ್ತೆ. ಅಂದರೆ ಒಬ್ಬ ಕಟಿಂಗ್ ಶಾಪಲ್ಲಿ ಹೊಡೆದು ಬಿಟ್ಟಿರ್ತಾರೆ, ಅದ್ರ ಪಕ್ಕದ ರೆಸ್ಟೋರೆಂಟ್ ನಾವು ಇರ್ತೀವಿ. ಅಂದರೆ ನಾನು ನಿಮ್ಮ ಚಾನಲ್ ಅಂತಲ್ಲ, ಎಲ್ಲ ನ್ಯೂಸ್ ಚಾನಲ್ಗೂ ತುಂಬ ಸರಿ ಸೋಷಿಯಲ್ ಮೀಡ್ಯಾದಲ್ಲೂ ಚಾಟ್ ಮಾಡಿದ್ದೀನಿ, ರಿಪ್ಲೈ ಬಂದಿಲ್ಲ. ನನ್ನ ಅನಿಸಿಕೆ ಏನಂದರೆ, ನಾನು ಅದ್ರ ಪಕ್ಕದಲ್ಲೇ ಇದ್ದೀನಿ, ಉದಯ್‌ಪುರ ದಗ ದಗ ಅಂತ ಉರಿತಾ ಇದೆ. ಅಂದರೆ ನ್ಯೂಸ್ ಚಾನಲ್ ಅವ್ರು ನಮ್ಮ ಪಬ್ಲಿಕ್ ಯಾವ ಥರ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ, ನಾವು ಅಲ್ಲೇ ಇದ್ದೀವಿ, ನಾವು ಸೇಫ್ ಆಗಿದ್ದೀವಿ, ಬಟ್ ನಾವು ಯಾವ ಥರ ನ್ಯೂಸ್ ಚಾನಲ್ ನಮ್ಮ ಪಬ್ಲಿಕ್ ಎಕ್ಸಾಜರೇಟ್ ಮಾಡ್ತೀರಿ ಅಂತ ಬೇಸಿಕಲಿ. ಅಂದರೆ ರಾಂಗ್ ಅಂತ ಹೇಳ್ತೀರಾ ಸರ್, ಕರೆಕ್ಟಾಗೆ ಇದೆ. ಏನಕ್ಕೆ ಆ ಥರ ತೊಂದರೆ ಕೊಡ್ತಿದ್ರೆ, ಒಂದಾದರೆ ಎರಡು ಅಂದಾಗ ಜನರಲ್ಲಿ ಇನ್ನೂ ಕುತೂಹಲ. ಈಗ ನಾವೇ ಹೊಡ್ಕೊಬೇಕು ಹೊರಗಡೆ ಹೋದಾಗ, ನೀನು ಅವ್ರ ಬಗ್ಗೆ ಹೇಳಿದ್ಯಾ, ನೀವು ನನ್ನ ಬಗ್ಗೆ ಹೇಳಿದ್ದೀರಾ ಅಂತ. ನಮ್ಮ ಇನ್ಫಾರ್ಮೇಷನ್ ಅನ್ನೋದು ಕರೆಕ್ಟಾಗಿ ಕೊಟ್ಟಾಗ ನಮಗೆ, ಅಂದರೆ
ನಾನು ಇಸ್ರೇಲ್ದು ಹೇಳ್ತಿದ್ದೀನಿ, ಅಲ್ಲಿಗೆ ಹೋಗೋ ಇದರಿಂದ ನಮ್ಮ ದೇಶ ನಾವೇ ನಮ್ಮ ಮನೆಯಲ್ಲೇ ನಾವು ಜಗಳ ಆಡ್ಕೊಂಡು ಪಕ್ಕದ ಮನೆಯವ್ರ ಬಗ್ಗೆ ಹೇಳೋ ಚೆನ್ನಾಗಿಲ್ಲ ಅನ್ನೋದಷ್ಟೇ. ಇನ್ನೊಂದೇ ಡಿಬೇಟ್ ಮಾಡೋಣ, ಪ್ರತ್ಯೇಕ ಡಿಬೇಟ್ ಮಾಡೋಣ. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.